ಬಿ ಜೆ ಪಿಗೆ ಕೊನೆಗೂ ನೇಮಕವಾಗ್ತಾರ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಬದಲಾವಣೆ ಕನ್ಫರ್ಮ್ ಆಯ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ಚುನಾವಣೆ ಆಗಿ ರಿಸಲ್ಟ್ ಬಂದು ಐದು ತಿಂಗಳಾಗಕ್ಕೆ ಬಂತು ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬಂದಿದ್ದ ಅರವತ್ತಾರು ಸ್ಥಾನ ಹಂಗಾಗಿ ದೂರ ಇಟ್ಬಿಟ್ಟವ್ರೆ ಒಂಥರ ಅಸ್ಪೃಶ್ಯರು ಇರ್ತಾರೆ ದೂರ ಇಟ್ಬಿಟ್ಟವ್ರೆ ಕರ್ನಾಟಕ ಬಿ ಜೆ ಪಿಯನ್ನು ಹೈಕಮಾಂಡ್ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಬಂದರೂ ಏನು ಪ್ರಯೋಜನ ಆಗಿಲ್ಲ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಬಿ ಎಸ್ ಯಡಿಯೂರಪ್ಪನವರು ಲೋಕಸಭಾ ಚುನಾವಣೆಗೆ ರಣಕಾಳೆ ಮೊಳಗಿಸಿದ್ರು ಏನೂ ಪ್ರಯತ್ನ ಆಗಲಿಲ್ಲ ಅದ್ರ ಈಗ ಬಂದಿರೋ ಮಾಹಿತಿ ಪ್ರಕಾರ ಇತ್ತೀಚೆಗಷ್ಟೇ ಬೊಮ್ಮಾಯಿ ಅವರು ಹೇಳಿದರು ಪಂಚರಾಜ್ಯ ಚುನಾವಣೆಗೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಫೈನಲ್ ಆದ ಬಳಿಕ ಬಿಡ್ತಾರೆ ಅಂತ ಅಲ್ಲಿಗೆ ಹೆಚ್ಚು ಕಡಿಮೆ ತಿಂಗಳು ಕೊನೆಗೆ ಅಂತ ಇದೀಗ ಮತ್ತೊಂದು ಸುದ್ದಿ ಬಂದೈತೆ ದಸರಾ ಆಯ್ತಿದ್ದಂಗೆ ವಿಪಕ್ಷ ನಾಯಕರು ಆಯ್ತಾರೆ ದಸರಾ ಆಯ್ತಿದ್ದಂಗೆ ರಾಜ್ಯಾಧ್ಯಕ್ಷರು ಆಯ್ತಾರೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ಗೆ ನಳಿನ್ ಕುಮಾರ್ ಕಟೀಲ್ ಅವ್ರ ಅವಧಿ ಮುಗ್ದೋಯ್ತೆ ಸಾಮಾನ್ಯವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಒಂದು ದಿನದಿಂದ ಎರಡು ವರ್ಷದವರೆಗೂ ಇರ್ತಾರೆ ರಾಜ್ಯಾಧ್ಯಕ್ಷರಾಗಿ ಇದು ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಗಕ್ಕೆ ಬಂತು ಅತಿ ಹೆಚ್ಚು ಅವಧಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಯಾರು ನಳಿನ್ ಕುಮಾರ್ ಕಟೀಲ್ ಅವರು ಹಂಗೆ ಅವ್ರೇನೋ ಸೂಪರ್ ಸುಪ್ರೀಮ್ ಅವ್ರಿಗೆ ಅವರೇ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಿ ಜೆ ಪಿನ ಯಾವ್ದಾರು ರಾಜ್ಯದಲ್ಲಿ ಚೆನ್ನಾಗಿ ನಡೆಸ್ತಾವ್ರೆ ಅಂದ್ರೆ ಕಾರಣಕ್ಕೆ ಕಾರಣಕ್ಕೇನು ಮುಂದುವರ್ಸಿಲ್ಲ ಎಲೆಕ್ಷನಲ್ಲಿ ಸೋತ್ಬಿಟ್ರು ಅನ್ನೋ ಕಾರಣಕ್ಕೆ ಇನ್ನೂ ಯಾರನ್ನ ಬದಲಾಯಿಸ್ಬೇಕು ಅಂತ ಗೊತ್ತಿಲ್ಲ ಹೀಗಾಗಿ ಮೇ ತಿಂಗಳಲ್ಲಿ ಚುನಾವಣೆ ರಿಸಲ್ಟ್ ಬಂದರೂ ಕೂಡ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈಗ ನವರಾತ್ರಿ ನವರಾತ್ರಿ ಆದಮೇಲೆ ಮತ್ತಿನ್ನೊಂದು ಬರ್ತಿದ್ದೀನೋ ಹೊಸ ವರ್ಷಕ್ಕೆ ಅಥವಾ ದೀಪಾವಳಿಗೆ ಅಂತ ಅನ್ಬೋದೇನೋ ಬಟ್ ಏನೋ ಇಂಟ್ರೆಸ್ಟ್ ಇದ್ದಂಗೆ ಇಲ್ಲ ಬಿಜೆಪಿ ಹೈಕಮಾಂಡ್ಗೆ ಯಾರನ್ನ ನೇಮಿಸಬೇಕು ಅಂತ ಕಳೆದ ಎಂಟು ತಿಂಗಳ ಹಿಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಬಿಹಾರ ಹಿಮಾಚಲ್ ಪ್ರದೇಶ ಒಡಿಶಾ ರಾಜಸ್ಥಾನ ಸಿಕ್ಕಿಮು ಜಾರ್ಖಂಡು ಪಂಜಾಬು ಆಂಧ್ರ ಪ್ರದೇಶ ತೆಲಂಗಾಣ ಮೇಘಾಲಯ ಮತ್ತು ನಾಗಾಲ್ಯಾಂಡ್ ಮತ್ತು ಚ ಚಂಡೀಗಢ ಮತ್ತು ಪುದುಚೇರಿ ಈ ಕೇಂದ್ರಾಡಳಿತ ಪ್ರದೇಶ ಇಲ್ಲಿಗೆ ಬಿ ಜೆ ಪಿ ಅಧ್ಯಕ್ಷರು ನೇಮಿಸಿದ್ರು ಎಂಟು ತಿಂಗಳ ಹಿಂದೆ ಯಾಕೆ ಬದಲಾಯಿಸಿಲ್ಲ ಅಂದರೆ ಎಲೆಕ್ಷನ್ ಟೈಮಲ್ಲಿ ಬದಲಾಯಿಸೋದು ಬೇಡ ಕರ್ನಾಟಕದ್ದು ಸುಮ್ಮನೆ ಬ್ಯಾಡ್ ಮೆಸೇಜ್ ಹೋಗ್ಬಿಡುತ್ತೆ ಅಂತ ಬದಲಾಯಿಸ್ಲಿಲ್ಲ ಒಂದು ವೇಳೆ ಬದಲಾಯಿಸಿದರೆ ಅವ್ರು ಅನ್ಕೊಂಡಿದ್ದು ಉಲ್ಟಾದರೂ ಆಯ್ತಿತ್ತೇನು ನಳಿನ್ ಕುಮಾರ್ ಕಟೀಲ್ ಅವ್ರು ಸರಿಯಾಗಿ ನಿಭಾಯಿಸಿಲ್ಲ ಹೀಗಾಗಿ ಚುನಾವಣೆಗಾಗಿ ಹೊಸ ರಾಜ್ಯಾಧ್ಯಕ್ಷರು ನೇಮಿಸ್ತಿದ್ದೀವಿ ಅಂತ ಈ ಎಲ್ಲ ರಾಜ್ಯಗಳಿಗೂ ನೇಮಿಸ್ದಾಗ ನೇಮಿಸಿರು ಬದಲಾಯ್ತಿತ್ತೇನು ಆದರೆ ಕರ್ನಾಟಕದಲ್ಲಿ ಮಾತ್ರ ಆಗಿ ಬದಲಾಯಿಸ್ಲಿಲ್ಲ ಹೀಗಾಗಿ ದಸರಾ ವೇಳೆಗೆ ಅಂದರೆ ದಸರಾ ನಂತರದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬದಲಾಯ್ತಾರೆ ವಿಪಕ್ಷ ನಾಯಕಕ್ಕೂ ಆ ಸ್ಥಾನಕ್ಕೂ ಆಯ್ಕೆ ಮಾಡ್ತಾರೆ ಅಂತ ನಡೀತಾ ಇದೆ ಇದು ಏನು ಮಾಡಿ ಏನು ಬಂತು ಅದೇನೋ ಊರೇ ಕೊಳ್ಳೆ ಒಡ್ಕೊಂಡು ಹೋದ್ಮೇಲೆ ಕೋಟೆ ಹಾಕಿದ್ರಂತೆ ಹಾಗಾಗಿ ಇನ್ನು ಈ ಹೊಸ ರಾಜ್ಯಾಧ್ಯಕ್ಷರು ಬಂದು ಅಥವಾ ಹೊಸ ವಿಪಕ್ಷ ನಾಯಕರು ಬಂದು ಅವರೆಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಗೆದ್ದಿರೋ ಅರವತ್ತಾರು ಜನ ಉಳ್ಕೆ ಸೋತಿರೋರೆಲ್ಲರನ್ನೂ ಕರ್ಕೊಂಡು ಪಕ್ಷ ಸಂಘಟನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿರೋ ಇಪ್ಪತ್ತೈದು ಸ್ಥಾನವನ್ನು ಬಿ ಜೆ ಪಿ ಉಳಿಸ್ಕೊಳಕ್ಕಾಯ್ತದ ಸಾಕಷ್ಟು ಪ್ರಶ್ನೆ ಓಕೆ ಅದೇನೋ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದರು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆನ ದೂರದೃಷ್ಟಿಯಲ್ಲಿ ಇಟ್ಕಂಡು ಕೆಲಸ ಮಾಡೋಕ್ಕಾಯ್ತದ ಹಾಗಲ್ಲ ಹೊಸ ರಾಜ್ಯಾಧ್ಯಕ್ಷರು ಬಂದರು ಏನು ಐದು ವರ್ಷ ಅವ್ರು ರಾಜ್ಯಾಧ್ಯಕ್ಷರಾಗೇ ಇರ್ತಾರಾ ಎರಡು ವರ್ಷ ಇರ್ಬೋದು ಹೀಗಾಗಿ ಹೊಸ ರಾಜ್ಯಾಧ್ಯಕ್ಷರು ಬಂದರು ಅದು ಏನು ಮಾಡ್ತಾರೋ ಅದು ಯಾರು ಆಯ್ಕೆ ಮಾಡ್ತಾರೋ ವಿಪಕ್ಷ ನಾಯಕರು ಯಾರು ಆಗ್ತಾರೋ ಸಾಕಷ್ಟು ಗೊಂದಲ ಒಟ್ಟಿನಲ್ಲಿ ನವರಾತ್ರಿ ವೇಳೆ ಅಂದರೆ ನವರಾತ್ರಿ ಮುಗಿತಿದ್ದಂಗೆ ಅಂತ ಹೇಳೋರೆ ಕಾದು ನೋಡಬೇಕು ವೀಕ್ಷಕರು ನಿಮ್ಮ ಪ್ರಕಾರ ಬಿ ಜೆ ಪಿಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ವಿಪಕ್ಷ ನಾಯಕ ಸ್ಥಾನಕ್ಕೆ ಯಾರು ಸೂಕ್ತ ವ್ಯಕ್ತಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು